ಈಗ ನೋಡ್ತಾ ಇರುವಂತ ಸುದ್ದಿ ಇದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಪವರ್ ಟಿವಿಯ ಸ್ಟೋರಿ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಆಫ್ ಕೋರ್ಸ್ ಮಾಸ್ಟರ್ ಪ್ಲಾನ್ಗಳು ನಡೀತಾನೆ ಇರುತ್ತವೆ ಆದರೆ ಅದು ಯಾವಾಗ ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗಲ್ಲ ಅನ್ನೋದನ್ನ ಡಿಸೈಡ್ ಮಾಡಬೇಕಾದಂಥವರು ನಮ್ಮ ಜನ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಸಜ್ಜಾಗಿದೆ ಭಾರತೀಯ ಜನತಾ ಪಕ್ಷ ಇವತ್ತು ಸಂಜೆ ಅಷ್ಟೊತ್ತಿಗೆ ಕೈ ಮತ್ತು ತೆನೆ ಪಕ್ಷಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಶಾಕ್ ಕೊಡ್ತಾರ ಶಾ ಎಸ್ ಅಮಿತ್ ಶಾ ನೇತೃತ್ವದಲ್ಲೇ ಬಿಜೆಪಿ ಸೇರಲಿರುವಂತಹ ಪ್ರಭಾವಿ ನಾಯಕ ಯಾರು ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೊಳ್ಳುವ ಆ ಪ್ರಭಾವಿ ನಾಯಕ ಯಾರು ಅನ್ನೋದೇ ಸದ್ಯದ ಸಸ್ಪೆನ್ಸ್ ಸಂಜೆ 4 ಗಂಟೆಗೆ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ ಚುನಾವಣೆ ಹೊತ್ತಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿಯನ್ನ ತುಂಬತಾರ ಬಲ ತುಂಬತಾರ ಆ ಪ್ರಭಾವಿ ನಾಯಕ ಕೇಂದ್ರದ ಮಾಜಿ ಸಚಿವ ಅಂತ ಬಿಜೆಪಿ ಮೂಲಗಳು ಈಗ ಸುಳಿವನ್ನ ಬಿಟ್ಕೊಡ್ತಾ ಇದ್ದಾವೆ ಹಾಗಾದ್ರೆ ಆ ಪ್ರಭಾವಿ ನಾಯಕ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವಂತ ಒಂದು ಪ್ರಯತ್ನ ಖಂಡಿತವಾಗ್ಲೂ ನಡೆದೇ ನಡೆಯತಾ ಇದೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಕೈ ಮತ್ತು ತನೆ ಪಕ್ಷಗಳಿಂದ ಸೇರ್ತಾರ ಭಾರತೀಯ ಜನತಾ ಪಕ್ಷಕ್ಕೆ ಅಮಿತ್ ಶಾ ನೇತೃತ್ವದಲ್ಲಿ ಹಾಗಾದ್ರೆ ಯಾರು ಅನ್ನುವ ಕ್ಯೂರಿಯಾಸಿಟಿ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಆ ಪ್ರಭಾವಿ ನಾಯಕ ಯಾರು ಜೆಡಿಎಸ್ ಪಕ್ಷದಿಂದನಾ ಕಾಂಗ್ರೆಸ್ ಪಕ್ಷದಿಂದನಾ ಅನ್ನೋದು ಸದ್ಯದ ಸಸ್ಪೆನ್ಸ್ ಒಟ್ಟಿನಲ್ಲಿ ಕೇಂದ್ರದ ಮಾಜಿ ಸಚಿವ ಅಂತ ಬಿಜೆಪಿ ಮೂಲಗಳು ಈಗ ಆ ಸುದ್ದಿಯ ಸುಳಿವನ್ನ ಬಿಟ್ಕೊಟ್ಟಿದೆ ಹಾಗಾದ್ರೆ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದೆ ಅಮಿತ್ ಶಾ ಚುನಾವಣಾ ಚಾಣಕ್ಯ ಅಂತ ಈಗಾಗಲೇ ಬಿಂಬಿತರಾಗಿರುವಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸೇರ್ಪಡೆಯಾಗುವಂತ ನಾಯಕ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನನ್ನ ಸಹೋದ್ಯೋಗಿ ಡೆಲ್ಲಿ ಕರೆಸ್ಪಾಂಡೆಂಟ್ ಸಂತೋಷ್ ಹೊಸಹಳ್ಳಿ ಸಂತೋಷ್ ವೆರಿ ಗುಡ್ ಆಫ್ಟರ್ನೂನ್ ಓಕೆ ಅಮಿತ್ ಶಾ ನೇತೃತ್ವದಲ್ಲಿ ಸೇರ್ಪಡೆಯಾಗುವಂತ ಆ ಪ್ರಭಾವಿ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರಗಳು ಸಿಗಬಹುದಾ ಕುಡ್ ಯು ಕನ್ಫರ್ಮ್ ದಿಸ್ ರಾಘವತೂರ್ಯ ಪ್ರಮುಖವಾಗಿ ಚುನಾವಣಾ ಹೊತ್ತಿನಲ್ಲಿ ರಾಜಕೀಯ ಪರ್ವ ಜೊತೆಗೆ ಒಂದು ಪಕ್ಷವನ್ನು ತೊರೆದು ಮತ್ತೊಂದು ಪಕ್ಷಕ್ಕೆ ಸೇರುವಂತದ್ದು ಸಹಜವಾಗಿರುತ್ತೆ ಅದು ನಿರೀಕ್ಷಿತ ಕೂಡ ಆದ್ರೆ ಯಾವ ವ್ಯಕ್ತಿಗಳು ಅನ್ನುವಂಥದ್ದು ಇನ್ನು ಕೂಡ ಸ್ಪಷ್ಟವಾಗಿರಲ್ಲ ಇವತ್ತು ಅದೇ ರೀತಿಯಾದಂತಹ ಒಂದು ಕಾರ್ಯಕ್ರಮ ಈಗಾಗಲೇ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ ಬಿಜೆಪಿಗೆ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಎರಡು ಪಕ್ಷಗಳಿಂದ ಯಾವ ಒಬ್ಬ ವ್ಯಕ್ತಿ ಅಂದ್ರೂ ಅದರಲ್ಲೂ ಕೂಡ ಸಾಕಷ್ಟು ಹಿರಿಯ ರಾಜಕಾರಣಿ ಅನ್ನುವಂಥದ್ದನ್ನು ಕರೆಸ್ಕೊಳ್ಳೋಕೆ ಜೊತೆಗೆ ತನ್ನ ವರ್ಚಸ್ಸನ್ನ ಇಡೀ ರಾಜ್ಯಾದ್ಯಂತ ಜೊತೆಗೆ ಪ್ರಭಾವಿ ನಾಯಕ ಅನ್ನುವಂಥದ್ದು ಕೂಡ ಕರಿಬಹುದಾಗುತ್ತೆ ಇಂತಹ ಒಬ್ಬ ವ್ಯಕ್ತಿ ಇವತ್ತು ಬಿಜೆಪಿಯನ್ನ 4 ಗಂಟೆಗೆ ಸೇರ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಜೊತೆಗೆ 4 ಗಂಟೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಪಕ್ಷವನ್ನ ಸೇರ್ಪಡೆಯಾಗುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಯಾವ ಪ್ರಾಂತ್ಯದವರು ಯಾವ ಭಾಗದವರು ಅನ್ನೋದೇನಾದ್ರು ಸುಳಿವು ಸಿಕ್ಕಿದೆಯಾ ಸಂತೋಷ್ ಸದ್ಯಕ್ಕೆ ಹಳೆ ಮೈಸೂರು ಭಾಗ ಹಾಗೂ ಮಧ್ಯ ಕರ್ನಾಟಕದ ಆ ಒಂದು ಭಾಗದಲ್ಲಿನ ಪ್ರಭಾವಿ ನಾಯಕ ಅನ್ನುವುದರ ಬಗ್ಗೆ ಹೇಳಲಾಗ್ತಿದೆ ಆದ್ರೆ ಇಂತಹದೇ ಪ್ರಭಾವಿ ನಾಯಕ ಅನ್ನುವಂಥದ್ದು ಇನ್ನು ಕೂಡ ಸ್ಪಷ್ಟವಾಗಿಲ್ಲ ಬಹುತೇಕ ಕೆಲವೊಂದಿಷ್ಟು ಹೆಸರುಗಳು ಈಗಾಗಲೇ ಚಾಲ್ತಿಯಲ್ಲಿದೆ ಅದರಲ್ಲೂ ಕೂಡ ಕಳೆದ ಒಂದು ದಿನಗಳ ಹಿಂದಷ್ಟೇ ತನ್ನ ಸದಸ್ಯತ್ವ ಶಾಸಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುವಂತಹ ಎ ಟಿ ರಾಮಸ್ವಾಮಿ ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದೆ ಆದ್ರೆ ಇನ್ನೂ ಕೂಡ ಅದು ಅಧಿಕೃತವಾದಂತಹ ಮಾಹಿತಿಗಳಿಲ್ಲ ಸಂಜೆ 4 ಗಂಟೆಯ ವೇಳೆಗೆ ಯಾವ ರೀತಿಯಾದಂತಹ ನಾವು ಈ ನಿರೀಕ್ಷೆಗಳಿತ್ತು ಅಂದ್ರೆ ಯಾವ ವ್ಯಕ್ತಿ ಪ್ರಭಾವಿ ನಾಯಕ ಒಂದ್ ರೀತಿ ಎಮಿನೆಂಟ್ ಪರ್ಸನ್ ಅಂತ ಹೇಳ್ತಾರಲ್ಲ ಅಂತ ವ್ಯಕ್ತಿಗಳು ಯಾರಿರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲದಕ್ಕೂ ಕೂಡ ಕುತೂಹಲಕ್ಕೆ ತೆರೆ ಬಿಡುವ 4 ಗಂಟೆ ಅಷ್ಟೊತ್ತಿಗೆ ಉತ್ತರ ಸಿಗುತ್ತೆ ಅಂತೀರಿ ಥ್ಯಾಂಕ್ ಯು ಸಂತೋಷ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ